ಈಗ ಒಂದು ಕಡೆ ಸಚಿವ ಕಾಂಕ್ಷಿಗಳ ಲಾಬಿ ನಡೀತಾ ಇದೆ ಮಗದೊಂದು ಕಡೆ ಕೆಹೆಚ್ ಮುನಿಯಪ್ಪ ಅವರು ಮಾತನಾಡಿರುವ ಅಥವಾ ಅವರ ರಿಯಾಕ್ಷನ್ ಇದು ಕಾಂಗ್ರೆಸ್ ಹಿರಿಯ ನಾಯಕ ಕೆಹೆಚ್ ಮುನಿಯಪ್ಪ ಅವರು ಎಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದೀವಿ ಅಂತ ಹೇಳೋದರ ಮುಖಾಂತರ ಡಿಸಿಎಂ ಆಸಿಯನ್ನ ಹೊರ ಹಾಕಿದರು ಕೆಹೆಚ್ ಮುನಿಯಪ್ಪ ಡಿಸಿಎಂ ನ ಬಳಿಕ ದೆಹಲಿಯಲ್ಲಿ ಸಂಪುಟ ರಚನೆಯ ಕಸರತ್ತು ಶುರುವಾಗಿದೆ ಸಾಕಷ್ಟು ಶಾಸಕರು ಸಚಿವಾಕಾಂಕ್ಷಿಗಳಾಗಿ ಈಗ ದೆಹಲಿಯಲ್ಲಿ ಸಾಕಷ್ಟು ಲಾಬಿಯನ್ನ ಮಾಡುತ್ತಿದ್ದಾರೆ ಹಿರಿಯರು ಕಿರಿಯರು ಬಹಳಷ್ಟು ಜನ ಶಾಸಕರು ಬಂದಿದ್ದಾರೆ ಈಗ ನಮ್ಮ ಜೊತೆಗೆ ಮಾಜಿ ಕೇಂದ್ರ ಸಚಿವರು ಕೆಎಚ್ ಮುನಿಯಪ್ಪ ಅವರು ಇದ್ದಾರೆ ದೇವನಹಳ್ಳಿಯಿಂದ ಇತ್ತೀಚೆಗೆ ಶಾಸಕರು ಕೂಡ ಆಗಿದ್ದಾರೆ ಸರ್ ಈ ಬಾರಿ ನೀವು ಡಬಲ್ ಬಂಪರ್ ಆಫರ್ ನಲ್ಲಿ ಏನಾದರೂ ನಿರೀಕ್ಷೆ ಇದ್ದೀರಾ ಯಾಕಂದ್ರೆ ನೀವು ಶಾಸಕರಾಗಿದ್ದರೆ ನಿಮ್ಮ ಪುತ್ರಿ ಕೂಡ ಶಾಸಕರಾಗಿದ್ದಾರೆ ರಾಜ್ಯದ ರಾಜಕಾರಣ ಕಳಿಸಿರೋದು ಹೈಕಮಾಂಡ್ನವರು ಅದೇನ್ ಮಾಡಬೇಕು ಅಂತ ಅವ್ರಿಗೆ ಬಿಟ್ಟಿದ್ದೀನಿ ನಾನು ಯಾವುದು ಕೇಳೋದಿಲ್ಲ ಇಲ್ಲ ಇದು ಈ ಪ್ರಶ್ನೆ ಯಾಕೆಂದ್ರೆ ನೀವು ಕೇಂದ್ರ ಸಚಿವರಾಗಿದ್ದಂತವರು ಸಾಕಷ್ಟು ಆಡಳಿತ ಅನುಭವ ಇದೆ ಹಿರಿಯ ಸಂಸದರು ರಾಷ್ಟ್ರ ರಾಜಕಾರಣದಲ್ಲಿದ್ದಾಗ ಕಳಿಸಿದ್ದು ರಾಜ್ಯಕ್ಕೆ ಹೈಕಮಾಂಡ್ನವರು ಮಾಡಬೇಕಾ ಬಿಡಬೇಕು ಅನ್ನೋದು ಅವ್ರಿಗೆ ಬಿಟ್ಟಿದ್ದು ಈಗ ನಿಮ್ಮ ಪುತ್ರಿಯವ್ರ ಬಗ್ಗೆ ಕೂಡ ಸಾಕಷ್ಟು ನಿರೀಕ್ಷೆ ಇದೆ ಯಾಕಂದ್ರೆ ಮಹಿಳಾ ಕೋಟಾದಲ್ಲಿ ಅವರು ಕೂಡ ಪ್ರಬಲ ಆಕಾಂಕ್ಷೆ ಅತ್ಯುತ್ತಮವಾದಂತಹ ಕೆಲಸವನ್ನು ಮಾಡಿದ್ದಾರೆ 51,000 ಅಂತರದಿಂದ ಗೆದ್ದಿದ್ದಾರೆ ಹೈಕಮಾಂಡ್ ನಲ್ಲಿ ಕೇವಲ ಇಬ್ಬರೇ ಮಹಿಳೆಯರು ಗೆದ್ದಿದ್ದಾರೆ ಅವರಿಗೆ ಅವಕಾಶ ಮಾಡಿಕೊಡೋದು ಅವರ ವಿವೇಚನೆಗೆ ಬಿಟ್ಟಿದ್ದು ಯಾವೆಲ್ಲ ನಾಯಕರನ್ನು ಭೇಟಿ ಆಗ್ತಿದ್ರಿ ಸರ್ ಡೆಲ್ಲಿ ಖರ್ಗೆ ಅವರು ಭೇಟಿ ಆಗ್ತೀನಿ ಅಷ್ಟೇ ಸರ್ ಮತ್ತೊಂದು ಬಹಳ ಪ್ರಮುಖವಾದಂತಹ ಚರ್ಚೆ ಈಗ ಚರ್ಚೆ ಆಗ್ತಿರುವಂತದ್ದು ಸರ್ ಸರ್ ದಲಿತ ಸಿಎಂ ವಿಚಾರವಾಗಿ ದಲಿತರು ಸಿಎಂ ಆಗ್ಬೇಕು ಅನ್ನೋದು ಬಹಳ ವರ್ಷದಿಂದ ಕೂಗು ಈ ಬಾರಿ ಕೂಡ ಖರ್ಗೆ ಅವರ ಹೆಸರು ಕೇಳಿ ಬಂದಿತ್ತು ಆದ್ರೆ ಆಗಿರ್ಲಿಲ್ಲ 20 ವರ್ಷದಿಂದ ನಡೆದು ಬರ್ತಾ ಇದೆ ಇದಾಗ್ತಾ ಇಲ್ಲ ಕಡೆಗೆ ಇವತ್ತು ಡಿಸಿಎಂ ಮಾಡೋದು ಕೂಡ ಹೈಕಮಾಂಡ್ ಕಷ್ಟ ಇದೆ ಹೈಕಮಾಂಡ್ ಆದಂತ ತೊಂದರೆಗಳು ನನಗೆ ಅರಿವಿದೆ ನಾನು ಕಾರ್ಯಕಾರಿ ಸಮಿತಿಯಲ್ಲಿದ್ದೇನೆ ಈ ಸಂದರ್ಭ ಹೇಗಿದೆ ಮುಂದೆ ನೋಡೋಣ ಇದಿಷ್ಟು ಕೆಎಚ್ ಮುನಿಯಪ್ಪ ಅವರ ಮಾತು ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬೀರ್ ಇಡಗುಂದಿ ಪಬ್ಲಿಕ್ ಟಿವಿ ನವದೆಹಲಿ ಸರ್ ಇವಾಗ ಕ್ಯಾಬಿನೆಟ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡಬೇಕು ಅಂತ ನಿರ್ಣಯ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಇಲೆಕ್ಟ್ ಉಪ ಮುಖ್ಯಮಂತ್ರಿಗಳು ಸುರ್ಜೇವಾಲಾ ಅವರು ಮೂರು ಜನ ಕೂಡಿ ಬರ್ತಾ ಇದ್ದಾರೆ ವೇಣುಗೋಪಾಲ್ ಅವ್ರ ಜೊತೆಗೆ ಚರ್ಚೆ ಮಾಡ್ತಾರೆ ಅಂತಿಮವಾಗಿ ಮಾನ್ಯ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆ ಚರ್ಚೆ ಮಾಡ್ತಾರೆ ಅವಶ್ಯವಿದ್ದರೆ ಸಂದರ್ಭೋಚಿತವಾಗಿ ರಾಹುಲ್ ಗಾಂಧಿ ಅವ್ರನ್ನ ಸೋನಿಯಾ ಗಾಂಧಿ ಅವರ ಜೊತೆಗೂ ಸಮಾಲೋಚಿಸ್ಬೋದು ಇವತ್ತು ಇಡೀ ಈ ಒಂದು ಎಕ್ಸಸೈಸ್ ಆಗ್ತದೆ ಬಹುಶಃ ರಾತ್ರಿ ಹೊತ್ತಿಗೆ ಒಂದು ನಿರ್ಣಯಕ್ಕೆ ಬರ್ತಾರೆ ಸರ್ ಇದಕ್ಕೆ ಮುಂಚೆ ಅಂದರೆ ಈ ಎಕ್ಸಸೈಸ್ ಆಗೋದಕ್ಕೂ ಮುಂಚೆ ಹಿರಿಯ ಶಾಸಕರ ಸಭೆ ಕರೆದಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ ಇಲ್ಲ ಇಲ್ಲ ಈಗ ನನಗೆ ಮುನಿಯಪ್ಪನವರು ಕೇಳಿದರು ಮೀಟಿಂಗ್ ಕರೆದಿದ್ದ ಮಾಹಿತಿ ಬಂತ ನನಗೆ ಇನ್ನೂವರೆಗೆ ಮಾಹಿತಿ ಬಂದಿಲ್ಲ ಮೀಟಿಂಗ್ ಕರೆದಿದ್ದರೆ ಹೋಗ್ತೀವಿ ಮೀಟಿಂಗಿಗೆ ಅಟೆಂಡ್ ಮಾಡ್ತೀವಿ ಆದರೆ ಮೀಟಿಂಗ್ ಇನ್ನೂವರೆಗೆ ಕರೆದಿರೋದ್ರ ಬಗ್ಗೆ ನನಗೇನು ಮಾಹಿತಿ ಬಂದಿಲ್ಲ ಸರಿ ಸಲ ಭಾಳಷ್ಟು ಹೊಸ ನಾಯಕ